y aquí tomar el rol de Shivana. ಅಣ್ಣ ನಂಗೆ ಗೊತ್ತು ನೀವು ಸ್ವಲ್ಪ ಸಂಕೋಚ ಪಡ್ತೀರಾ, ಆದರೂ ನೀವು ಈ ಚೇರಲ್ಲಿ ಕುತ್ಕೊಂಡ್ರೆ ನಮ್ಮ ರಮೇಶ್ ರೆಡ್ಡಿ ಸರ್ ಅವರು ನಮ್ಮ ತಂಡದ ಪರವಾಗಿ ನಿಮ್ಮ ಪ್ರೀತಿಯ ಅಭಿಮಾನದ ಸ್ವಾಗತವನ್ನು ಕೋರ್ಬೇಕು. ನಂತರ ಅವರು ಅಭಿಮಾನಿನೇ, ಅವರು ಫ್ಯಾನೆ, ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತ ಸಿ ಎಂ ರಮೇಶ್ ರೆಡ್ಡಿ ಸರ್. ಇದು ಹೋಮ್ ಸ್ಟೇ ಅಣ್ಣ, ನೀವು ಇಲ್ಲಿ ಕುತ್ಬಿಟ್ರೆ ಲಾಂಗ್ ಇಟ್ಬಿಡೋಣ ಅನ್ಸುತ್ತೆ ಅಣ್ಣ ನನಗೆ. ಆದ್ರೆ ಅಣ್ಣ ಈ ಪ್ರೀತಿಯ ಸನ್ಮಾನವನ್ನ ನೀವು ಇಲ್ಲಿ ಕುತ್ಕೊಂಡು ಸ್ವೀಕರಿಸ್ಬೇಕು. ರಮೇಶ್ ರೆಡ್ಡಿ ಸರ್, ನಾನು ಇವೆಲ್ಲರ ಪ್ರೀತಿಯ ಚಪ್ಪಾಳಿಗೆ ಸ್ವಾಗತಿಸೋಣ. ತುಂಬ ಚೆನ್ನಾಗಿದೆ. ಅದಕ್ಕೆ ಧೈರ್ಯ ಕೊಟ್ಟಿದ್ದು ರಮೇಶ್ ಕಡ್ಡಿ ಅವರು ಫಸ್ಟ್. ಯಾಕಂದ್ರೆ
ಮೇಕಿಂಗ್ ಫಿಲ್ಮು ಹೌದು. ಬಟ್ ಇನ್ನೊಂದು ಪ್ರೊಡ್ಯೂಸರ್ ಏನ್ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರು ಅಂದ್ರೆ, ಮೊದಲೇ ಸಿನಿಮಾ ನಾವು ಏನ್ ಕಲಿತೀವಿ ಅಂತ ತೋರಿಸ್ಬಿಟ್ರು. ಇವಾಗ ಅದಕ್ಕೆ ಮೇಲೆ ಅವ್ರು ಏನು ಹೋಗಲ್ಲ, 100% ಇವಾಗ ಪ್ರೊಡ್ಯೂಸರ್ ವಿತ್ ಬಿಗ್ಗೆಸ್ಟ್ ಇದೇ ನನ್ನ ಸಿನಿಮಾ ಅಂತ ಗೊತ್ತಿರುತ್ತೆ. ಅದಕ್ಕೆ ಬಹಳ ಖುಷಿ ಪಡ್ತೀನಿ, ಯಾಕಂದ್ರೆ ಈ ನಡುವೆ ಏನಂದ್ರೆ 200 ದಿನ 300 ದಿನ ನಾನು 200 ದಿನ 250 ದಿನ ಶೂಟಿಂಗ್ ಮಾಡ್ತೇನೆ ಅಂತೇಳಿ ಮಾಡಿ, ಅದೇನಾಗುತ್ತೆ ಅವಾಗ ಸೈಜ್ ಹೆಂಗಿರ್ತೀವ ಗೊತ್ತಿಲ್ಲ, ಮುಗಿಯಷ್ಟು ತಪ್ಪದಾಗ್ಬಿಡ್ತೀವಿ ಇಲ್ಲ ಸಣ್ಣದಾಗ್ಬಿಡ್ತೀವಿ. ಸೊ ಈ ಸಿನಿಮಾದಲ್ಲಿ ಆ ಪ್ರಾಬ್ಲಮ್ ಏನಿಲ್ಲ, ಯಾಕಂದ್ರೆ ಏನು ಮಾಡಬೇಕು. ಈಗ ರಾಜೇಶ್ ಅಲ್ಲಿ ಪ್ರಾಬ್ಲಮ್ ಎಲ್ಲ ಬಿಡಿ, ಅವ್ರು ಯಾವಾಗ ಸಿನಿಮಾಗೆ ಇರ್ತಾರೆ ಅವ್ರು ಸೇಫ್ ಸೈಡ್. ಬಟ್ ಅರ್ಜುನ್ ಜನ್ಯ ಬ್ರಿಲಿಯನ್ಸಿಗೆ ಹ್ಯಾಟ್ಸ್ ಆಫ್. ನಾನು ಹೇಳ್ತಿದ್ದೆ ಅನುಶ್ರೀ, ಹೇಳ್ತಿದ್ದೆ ಅನುಶ್ರೀ ಅವರು ಯಾವಾಗ ಬರ್ತದೆ ವೈಟ್ ಮಾಡ್ತಾ ಇದ್ದೀನಿ ಸಿನಿಮಾ. ನಾನು ಇಷ್ಟು ವರ್ಷ ಏನಪ್ಪ ಶಿವಣ್ಣಿಗೆ ಈ ಸಿನಿಮಾ ಬರಬೇಕು, ಈ ಸಿನಿಮಾಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಾನು ಹಾಡ್ತಿರ್ತಿಲ್ಲ ಈ ಸಿನಿಮಾದಲ್ಲಿ, ನಾನು ಒಂದು ಪಾತ್ರವಾಗಿ ಬರ್ತಿರೋದು ನನಗೆ ಬಹಳ ಖುಷಿಯಾಗಿತ್ತು. ಐ ಥಿಂಕ್ ರಾಜೇಶ್ ಶೆಟ್ಟಿ ಅವರು, ಉಪೇಂದ್ರ ಅವರು, ಎಲ್ಲರ ಪಾತ್ರನೂ ಬಹಳ ಅದ್ಭುತವಾಗಿ ನಗ್ತಿದ ಫೀಲ್ ಮಾಡ್ತೀರ, ಹೋಗ್ಬೇಕಾದ್ರೆ ಅಳ್ತಿಲ್ಲ, ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಅಣ್ಣ, ಒಂದು ಸರ್ ಅವರ ಕಾಂಬಿನೇಷನ್ ಆಲ್ರೆಡಿ ಇತ್ತು, ಯಾಕಂದ್ರೆ ನಿಮ್ಮ ಭಜರಂಗಿ ಆಗಿರ್ಬೋದು, ವೇದಪುತ್ರ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಿಗೆ ಅರ್ಜುನ್ ಸರ್ ಅವರು ಮ್ಯೂಸಿಕ್ ಅನ್ನ ನೀಡಿದ್ದಾರೆ. ಆ ಅಂಶವನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅರ್ಜುನ್ ಸರ್ ಅವ್ರು ಏನೋ ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಅರ್ಥ, ಅಥವಾ ಅವರ ಈ ಪ್ರಿಪರೇಷನ್ ನಿಮ್ಮನ್ನ ತುಂಬಾ ಇಂಪ್ರೆಸ್ ಮಾಡಿ ಸಿನಿಮಾ ನನಗೆ ಒಪ್ಪಿಕೊಂಡ್ರ? ಇಲ್ಲ, ಅವರು ಅರ್ಜುನ್ ಜನ ಹೇಳ್ಬೇಕಂದ್ರೆ ನಾನು ಹೆಂಗೆ ಇಷ್ಟು ಮಟ್ಟ ಬುದ್ಧಿ ಅವ್ರಿಗೆ ಸಾಧ್ಯ. ಯಾಕಂದ್ರೆ ಮ್ಯೂಸಿಕ್ ಅಲ್ಲಿ ಆಮೇಲೆ ನಿಮ್ಮ ತಮಾಷೆ ಮಾಡಿ ನೋಡ್ತಾ ಇದ್ದಾರೆ, ಯಾಕಂದ್ರೆ ಸಾರಿ ಮೇಡಮ್ ಸಿನಿಮಾದಲ್ಲಿ ಸಾಂಗ್ಸ್ ಹಿಂಗೆ ಮಾಡ್ಬೇಕು. ನಾನೇ ಅರ್ಜುನ್ ಫೋನ್ ಮಾಡಿ, ಅರ್ಜುನ್ ತುಂಬ ಚೆನ್ನಾಗಿತ್ತು ನನ್ನ ಸಿನಿಮಾ ಅಂತ, ಸರಿ ಯಾವುದೇ ಸಿನಿಮಾ ಮಾಡಿದ್ರು ಅರ್ಜುನ್ ಮ್ಯೂಸಿಕ್ ನಾನು ಫಸ್ಟ್ ಹೇಳಿದೆ. ಅರ್ಜುನ್ ಜನ ನೋಡಿದಾಗೆಲ್ಲ ಏನು ಅಭಿಮಾನ ಬಟ್ ಐ ಥಿಂಕ್ ಅಂಡ್ ಅಮೇಝಿಂಗ್ ಸಾಂಗ್. ಲಾಸ್ಟ್ ವೇಗಸ್ ಎಲ್ಲ ನನ್ನ ಕೇಳೋ ಹಾಡಿಸ್ಬಿಟ್ರು, ಯಾಕಂದ್ರೆ ಅವರ ಪ್ರೆಸೆಂಟೇಷನ್ ಹಾಡಿರಲಿಲ್ಲ, ಸೊ ಅವರು ಹಾಡ್ಬಿಟ್ಟು ಸಾಂಗ್. ಐ ಥಿಂಕ್ ಈ ಇಸ್ ರಿಯಲಿ ಗುಡ್, ವೆರಿ ಟ್ಯಾಲೆಂಟೆಡ್. ಐ ಥಿಂಕ್ ಈಸ್ ನನ್ನ ಪ್ರಕಾರ ಈ ಸಿನಿಮಾದಿಂದ ಇಂಡಿಯಾದಲ್ಲಿ ಸೋಕಾಲ್ ಎಷ್ಟು ಒಳ್ಳೆ ಡ್ಯಾನ್ಸರ್ಸ್ ಇದೆ ಆ ಥರ ಒಂದು ಸ್ಥಾನದಲ್ಲಿ ಅವರು ಸೇರ್ತಾರೆ ಅಂತ ನನ್ನ ಇದು ಸತ್ಯವಾಗಲೂ ನಾವು ಮಾಡ್ತೀವಿ ಅಂತಲ್ಲ, ಬೇಸಿಕ್ಕಾಗಿ ಪಾತ್ರ ಯಾರು ಸಿಕ್ಕಿದ್ರೆ ನಿಜವಾಗ್ಲೂ ಪುಣ್ಯ ಮಾಡಿದ್ರು. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ಮಾಡೋದು. ಬ್ಯೂಟಿಫುಲ್, ಯಾಕಂದ್ರೆ ಟು ಶೇರ್ ನಾಟ್ ಓನ್ಲಿ ನಾವು ಬರೀ ನಾವು ಒಬ್ಬರೇ ಮಾಡೋದಲ್ಲ, ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಬೇಕಾದ್ರೆ ಯಾರ ಜೊತೆ ಏನ್ ಮಾಡ್ತಿದ್ರು. ರಾಜಕೀಯ ಶೆಟ್ಟಿ ಸಿನಿಮಾ ನೋಡಿದಾಗ ನಾನು ಬಹಳ ಹ್ಯಾಪಿ ಆಗೋದು, ಸಿಂಪಲ್ ಆಗಿರುತ್ತೆ ಆದ್ರೆ ವ್ಯಾಲ್ಯೂಬಲ್ ಆಗಿರುತ್ತೆ ಅವ್ರ ಸಿನಿಮಾನ, ಅಷ್ಟು ಅದ್ಭುತ ಮಾಡ್ತಾರೆ ರಾಜಕೀಯ ಶೆಟ್ಟಿ. ಅವ್ನು ಉಪೇಂದ್ರ ಬಗ್ಗೆ ಗೊತ್ತೇ ಗೊತ್ತು, ಬ್ರೈನ್ ಯಾವಾಗ ತರ ಕೆಲಸ ಇರ್ತಾರೆ ಅವ್ರ ಜೊತೆ ಮಾಡ್ಬೇಕು, ನಾವು ಹುಷಾರ ಮಾಡ್ಬೇಕಾಗಿ ಕಣ್ಣಿಗೆ ಹಿಂಗೆ ಅಳ್ತಾ ಇರ್ತಾರೆ, ನಾವು ಹಿಂಗೆಲ್ಲ ಓಡ್ಬೇಕಾಗುತ್ತೆ. ಬಟ್ ಅದು ಚಾಲೆಂಜಿಂಗ್ ಫ್ಯಾಕ್ಟ್ರಿ ಅಂಡ್ ಇಟ್ಸ್ ಅಮೇಝಿಂಗ್ ಥಿಂಗ್. ಅಂಡ್ ದಿಸ್ ಫಿಲಮ್ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಸೂಪರ್ ಹಿಟ್ ಫಿಲಮ್ ಆಗುತ್ತೆ, ಯಾವ ಸಂದೇಹ ಇಲ್ಲ ಅಂತ ನಾನು ಹೇಳಕ್ಕೆ ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.